बिहार खेल खत्म, बीएसवाई गेम शुरू। नीतीश सीएम आय्केयिंद बीएसवाई निट्टुसिरु, देहली विमान हत्तोदक्के यडियूरप्प रेडी आगिद्दारे। बिहार बेळवणिगेयिंद संपुट विचार तड आगता इदे। बिहार बग्गे इदीग तले केडिसिकोंडिद्दंतह बीजेपी हाईकमांड, हीगागि बिहार बेळवणिगेयत्त चित्त हरिसिद्दारे बीएसवाई। इंदु बिहार सीएम आय्के प्रक्रिये पूर्णगोळ्ळुत्ते, नाळे संजे नीतीश कुमार पदग्रहण माडलिद्दारे। बुधवार देहलिगे तेरळोदक्के बीएसवाई इदीग निर्धारवन्न कैगोंडिद्दारे। देहली भेटी वेळे हाईकमांड नायकरन्न भेटी माड्तारे, संपुट विचारवन्न ಫೈನಲ್ ಮಾಡುವ ಸಾಧ್ಯತೆ ಇದೆ। ಈಗ ಸಿಎಂ ಯಡಿಯೂರಪ್ಪ ಅವರ ಮೇಲೂ ಕೂಡ ಸಾಕಷ್ಟು ಪ್ರೆಷರ್ ಇದೆ। ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ಅವರ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ। ಇನ್ನು ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಬೇಕು, ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಸಿಎಂ ಯಡಿಯೂರಪ್ಪ ಅವರು। ಆದರೆ ಹೈಕಮಾಂಡ್ ನಾಯಕರು ಭೇಟಿಗೆ ಸಿಗ್ತಾ ಇಲ್ಲ, ಹೀಗಾಗಿ ಬಿಎಸ್ ಯಡಿಯೂರಪ್ಪ ಅವರು ಸಾಕಷ್ಟು ತಲೆ ಕೆಡಿಸಿಕೊಂಡಿದ್ರು। ಇನ್ನು ಬಿಹಾರ ಬೆಳವಣಿಗೆಯಿಂದ ಸಂಪುಟ ವಿಚಾರ ಕೂಡ ತಡ ಆಗ್ತಾ ಇತ್ತು, ಬಿಹಾರ ಬಗ್ಗೆ ಬಿಜೆಪಿ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿತ್ತು। ಹೀಗಾಗಿ ಬಿಎಸ್ವೈ ಅವರ ಚಿತ್ತ ಕೂಡ ಇದೀಗ ಬಿಹಾರ ಬೆಳವಣಿಗೆಯತ್ತ ಇರುವಂತದ್ದು। ಇವತ್ತು ಬಿಹಾರ ಸಿಎಂ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ, ನಾಳೆ ಸಂಜೆ ನಿತೀಶ್ ಕುಮಾರ್ ಪದಗ್ರಹಣ ಮಾಡಲಿದ್ದಾರೆ। ಬುಧವಾರ ದೆಹಲಿಗೆ ತೆರಳೋದಕ್ಕೆ ಬಿಎಸ್ವೈ ನಿರ್ಧಾರವನ್ನ ಕೈಗೊಂಡಿದ್ದಾರೆ। ದೆಹಲಿ ಭೇಟಿ ವೇಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುತ್ತಿದ್ದಾರೆ, ಸಂಪುಟ ವಿಚಾರವನ್ನ ಅವರು ಫೈನಲ್ ಮಾಡೋ ಸಾಧ್ಯತೆ ಇದೆ। ಸೋ ಬುಧವಾರ ದೆಹಲಿಗೆ ಸಿಎಂ ತೆರಳೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ। ಈಗ ಆಲ್ರೆಡಿ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು। ದೆಹಲಿ ನಾಯಕರನ್ನ ನಾನು ಸಂಪರ್ಕ ಮಾಡಿದ್ದೀನಿ, ಅವರು ಯಾವಾಗ ಬರೋಕೆ ಹೇಳ್ತಾರೋ ಆ ತಕ್ಷಣವೇ ನಾನು ದೆಹಲಿಗೆ ಹೊರಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು। ಸೋ ಬುಧವಾರ ಸಿಎಂ ಅವರು ದೆಹಲಿಗೆ ಹೋಗಿ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ಕೃಷ್ಣ, ಸಂಪುಟ ಪುನರ್ರಚನೆ ಮಾಡಬೇಕು, ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ, ಬಟ್ ಹೈಕಮಾಂಡ್ ಸಿಗ್ನಲ್ಗಾಗಿ ಇದೀಗ ಸಿಎಂ ಅವರು ಕಾಯ್ತಾ ಇದ್ದಾರೆ, ಯಾವಾಗ ದೆಹಲಿಗೆ ಹೋಗೋ ಚಾನ್ಸಸ್ ಇದೆ? ಸಮಯ ಮುಖ್ಯವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಬುಧವಾರ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ। ಈಗಾಗಲೇ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಒಂದ್ ಕಡೆಗೆ, ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇನ್ನು ಕೂಡ ಅದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ। ಈಗಾಗಲೇ ಮುಖ್ಯಮಂತ್ರಿಗಳು ಹಲವು ಬಾರಿ ದೂರವಾಣಿ ಮೂಲಕವಾಗಿ ಹೈಕಮಾಂಡ್ ನಾಯಕರನ್ನ ಸಂಪರ್ಕ ಮಾಡುವ ಒಂದು ಕೆಲಸವನ್ನ ಮಾಡಿದ್ದಾರೆ ಬಂದ್ಬಿಟ್ಟು ಈಗ ಅವಕಾಶವನ್ನ ಕೇಳೋದಕ್ಕೆ। ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರುಗಳು ಈಗಾಗಲೇ ಬಿಆರ್ ಎಲೆಕ್ಷನ್ ಅಲ್ಲಿ ಮತ್ತೆ ಈಗಾಗಲೇ ಅಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಈಗಾಗಲೇ ಬಹಳಷ್ಟು ಬ್ಯುಸಿಯಲ್ಲಿರುವಂತದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆಪಿ ನಡ್ಡಾ ಅವರು ಕೂಡ ಈಗಾಗಲೇ ಅಲ್ಲಿ ಸಿಎಂ ಆಯ್ಕೆಯಲ್ಲಿ ಕೂಡ ತೊಡಕೊಂಡಿರುವಂತದ್ದು, ಮತ್ತೆ ನಾಳೆ ಅಲ್ಲಿ ಸರ್ಕಾರ ರಚನೆ ಮಾಡುವಂತದನ್ನ ಯಾವಾಗ ಅನ್ನೋದನ್ನ ತಿಳ್ಕೊಂಡಂತ ಅದನ್ನ ನಂತರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಸ್ವಲ್ಪ ದಿನ ಸ್ವಲ್ಪ ಸಮಯಾವಕಾಶ ತೆಗೆದುಕೊಂಡು ಅಲ್ಲಿ ಬೆಳವಣಿಗೆ ರಾಜಕೀಯ ಬೆಳವಣಿಗೆಗಳೇ ಎಲ್ಲ ಮುಕ್ತಾಯವಾದ ಬಳಿಕವಾಗಿ ದೆಹಲಿಗೆ ಹಿಂದಿರುಗಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಏನು ಅನುಮತಿಯನ್ನ ಕೇಳಿದ್ದಾರೆ ಅದಕ್ಕೆ ಅವರು ಅವಕಾಶವನ್ನ ಮಾಡಿಕೊಡುವಂತ ಸಾಧ್ಯತೆ ಇದೆ। ಈಗಾಗಲೇ ಹಲವು ಸಚಿವ ಸ್ಥಾನದ ಆಕಾಂಕ್ಷಿಗಳು ಮತ್ತೆ ಹಾಲಿ ಸಚಿವರುಗಳು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಡವನ್ನ ಹಾಕ್ತಿದ್ದಾರೆ। ಒಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬೇಗ ಸಚಿವ ಸಂಪುಟ ವಿಸ್ತರಣೆಯನ್ನ ಮಾಡೋದ್ರ ಮೂಲಕವಾಗಿ ನಮ್ಗೆ ಸಚಿವ ಸ್ಥಾನ ಕೊಡ್ಬೇಕು ಅನ್ನೋದು, ಮತ್ತೊಂದ್ ಕಡೆ ಕೆಲ ಸಚಿವರುಗಳನ್ನ ಕೈ ಬಿಡ್ತಾರೆ ಅನ್ನೋದು ಏನ್ ಹೇಳಲಾಗ್ತಾ ಇದೆ। ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನರ್ರಚನೆ ಮಾಡೋದ್ ಬೇಡ, ನಮ್ಗೆ ಪ್ರಮುಖವಾಗಿ ನಾವೇ ಅಲ್ಲಿ ಮುಂದುವರೆದಿದ್ವಿ ಅಲ್ಲಿ ಅದನ್ನೇ ಮುಂದುವರಿಸಬೇಕು ಅನ್ನೋದು ಒತ್ತಡವನ್ನ ಹಾಕ್ತಾ ಇದಾರೆ। ಎಲ್ಲಾ ಬೆಳವಣಿಗೆಗಳನ್ನ ಮುಖ್ಯಮಂತ್ರಿಗಳು ಕೂಡ ಪ್ರಮುಖವಾಗಿ ಎಲ್ಲಾ ಗಮನಿಸೋದ್ರ ಮೂಲಕವಾಗಿ ಬಿಹಾರ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ಗಮನಿಸಿದ್ದಾರೆ। ಈಗಾಗಲೇ ರಾಷ್ಟ್ರೀಯ ವಾಹಿನಿಗಳ ಮುಖಾಂತರವಾಗಿ ಎಲ್ಲಾ ಅಪ್ಡೇಟ್ ಗಳನ್ನು ಕೂಡ ಮುಖ್ಯಮಂತ್ರಿಗಳು ಪಡಿತಿದ್ದಾರೆ। ಯಾವಾಗ ಹೈಕಮಾಂಡ್ ನಾಯಕರು ಬಿಹಾರದಿಂದ ದೆಹಲಿಗೆ ಹಿಂದಿರುತ್ತಾರೋ ಅವಾಗ ಆ ಒಂದು ಕಾಲಾವಕಾಶವನ್ನ ನೋಡಿಕೊಂಡು ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಹೈಕಮಾಂಡ್ ನಾಯಕರುಗಳನ್ನ ದೂರವಾಣಿ ಮೂಲಕವಾಗಿ ಅನುಮತಿಯನ್ನ ಕೇಳ್ತಾರೆ। ಅದಾದ ನಂತರ ಅನುಮತಿ ಕೊಟ್ಟ ಬಳಿಕವಾಗಿ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಅಲ್ಲಿ ಭೇಟಿ ಮಾಡುವಂತ ಸಾಧ್ಯತೆ ಇದೆ। ಸದ್ಯಕ್ಕೆ ನಮ್ಮ ಮಾಹಿತಿ ಪ್ರಕಾರವಾಗಿ ಮುಖ್ಯಮಂತ್ರಿ ಕಚೇರಿಗಳ ಮಾಹಿತಿ ಸಿಕ್ತಾ ಇರುವಂತದ್ದು ಸೌಮ್ಯ, ಬುಧವಾರ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅನ್ನೋದಕ್ಕೆ ಕೂಡ ಹೇಳಲಾಗ್ತಾ ಇದೆ। ಆದ್ರೆ ಸೋಮವಾರ ಮಂಗಳವಾರ ಏನಿದೆ ಪ್ರಮುಖವಾಗಿ ಕೆಲ ಸಚಿವರುಗಳ ಜೊತೆ ಮುಖ್ಯಮಂತ್ರಿಗಳು ಮಾತಾಡುವಂತ ಸಾಧ್ಯತೆ ಇದೆ, ಮತ್ತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರೆಲ್ಲ ಇದಾರೆ ಅವನ್ನ ತಿರುಕಾಳು ಮಾಡ್ಕೊಳ್ಬೇಕು ಕೂಡ ಅಂತಿಮವಾಗಿ ಪಟ್ಟಿಯನ್ನ ರೆಡಿ ಮಾಡ್ಕೊಂಡು ಬುಧವಾರ ಹೋಗುವಂತ ಸಾಧ್ಯತೆ ಇದೆ ಸೌಮ್ಯ। ನಿಜ ಕೃಷ್ಣ, ಈಗ ಇರೋದ್ ಆರು ಸ್ಥಾನ, ಬಟ್ ಆಕಾಂಕ್ಷಿಗಳ ಸಂಖ್ಯೆ ಮಾತ್ರ ದುಪ್ಪಟ್ಟಾಗಿದೆ। ಸೊ ಎಲ್ಲರನ್ನ ಕೂಡ ಸಮಾಧಾನ ಪಡಿಸುವಂತಹ ಕೆಲಸ ಕೂಡ ಆಗ್ಬೇಕು, ಯಾಕಂದ್ರೆ ಯಾರು ಕೂಡ ರೆಬಲ್ ಆಗಬಾರದು, ಎಲ್ಲರನ್ನ ಸಮಾಧಾನ ಪಡಿಸಿ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು, ಇದು ಸಿಎಂಗೆ ದೊಡ್ಡ ತಲೆನೋವಾಗಿರುವಂತದ್ದು। ಸೊ ಬುಧವಾರ ಹೋಗ್ತಾರೆ ಅಂತಂದ್ರೆ ಇನ್ನು ಎರಡು ದಿನಗಳ ಕಾಲ ಟೈಮ್ ಇರುತ್ತೆ, ಅಷ್ಟರೊಳಗೆ ಎಲ್ಲರ ಜೊತೆ ಮಾತಾಡಿ ಒಂದು ಡಿಸಿಷನ್ ಅನ್ನ ತಗೋತಾರಾ ಸಿಎಂ ಅವರು ಹೇಗೆ? ಖಂಡಿತವಾಗ್ಲೂ ಸೌಮ್ಯ, ಈಗಾಗಲೇ ಏನಂತಂದ್ರೆ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿರುವಂತದ್ದು ಸಂಪುಟ ವಿಸ್ತರಣೆ ಮಾಡ್ಬೇಕು ಅನ್ನೋದು। ಆದ್ರೆ ಎಲ್ಲಿ ಯಾವಾಗ ಬಿಜೆಪಿ ಮೂಲ ಬಿಜೆಪಿಗರ ಸಂಖ್ಯೆ ಜಾಸ್ತಿ ಆಯ್ತು, ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅಂದ್ರೆ
ವಲಸಿಗರು ಸರ್ಕಾರ ರಚನೆಗೆ ಪ್ರಮುಖವಾಗಿ ಕಾರಣಕರ್ತರಾಗಿದ್ದಾರೆ ವಲಸಿಗರು ಅವರು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಪಟ್ಟಿ ಜಾಸ್ತಿ ಆಗಿರು ಇನ್ನಲಿಂದಾಗಿ ಮುಖ್ಯಮಂತ್ರಿಗಳು ಈಗ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತದ್ದು ಜೊತೆಗೆ ಆಲಿ ಸಚಿವರುಗಳನ್ನು ಕೆಲವರನ್ನ ಕೈ ಬಿಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಗಳು ಯಾರನ್ನ ಕೈ ಬಿಡುತ್ತಾರೆ ಅನ್ನುವಂತದ್ದು ಪಟ್ಟಿಯನ್ನ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಆ ಒಂದು ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಸಮಾಲೋಚನೆಯನ್ನ ಮಾಡಲಿದ್ದಾರೆ ಪ್ರತ್ಯೇಕವಾಗಿ ಅವರನ್ನ ಕರೆದು ಮಾತನಾಡುವುದರ ಮೂಲಕವಾಗಿ ಅವರನ್ನ ಸಮಾಧಾನ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಮತ್ತೆ ಮುಂದಿನ ಸಂದರ್ಭದಲ್ಲಿ ಇನ್ನು ಸರ್ಕಾರ ಇರುವಂತದ್ದು ಅಧಿಕಾರದ ಅವಧಿ ಬರೀ 2.5 ವರ್ಷಗಳ ಕಾಲ ಆ ಒಂದು ವರ್ಷಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ರೆ ಪಕ್ಷ ಸಂಘಟನೆಯಲ್ಲಿ ಹಿರಿಯ ಸಚಿವರುಗಳು ತೊಡಗಿಸಿಕೊಳ್ಳಬೇಕು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಬೇಸರ ಮಾಡ್ಕೊಳ್ಬಾರದು ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಮಾಧಾನ ಇರಬೇಕು ಮತ್ತೆ ಬೇರೆಯವರಿಗೂ ಕೂಡ ಅವಕಾಶವನ್ನು ಮಾಡ್ಕೊಡ್ಬೇಕು ಥ್ಯಾಂಕ್ ಯು ಕೃಷ್ಣ ತಮಲ ಇನ್ಫಾರ್ಮೇಶನ್ ಗೆ